ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರು ಅಂತ ಅಂದ್ಕೋತಾ ಇದ್ದೀನಿ. ಇವಾಗ ತಾನೇ, ಇವಾಗಂತಲ್ಲ, ಆಗಲೇ ತುಂಬ ಹೊತ್ತಾಯಿತು ಎದ್ಬಿಟ್ಟು. ಯಾಕೋ ತುಂಬ ಕಾಲು ಪೇನ್ ಆಗ್ತಾಯಿತ್ತು, ಹಾಗಾಗಿ ಸುಮ್ಮನೆ ಬಂದು ಕುತ್ಕೊಂಡೆ ಫೇಸ್ ವಾಶ್ ಮಾಡಿಕೊಂಡು. ಇವಾಗ ಹೋಗಿಬಿಟ್ಟು ಒಲೆ ಹಚ್ಚೋಣ ಅಂತ ಹೇಳಿ ಅಡುಗೆ ರೂಮಿಗೆ ಹೋದೆ. ಅಡುಗೆ ರೂಮೆಲ್ಲ ನೈಟೆಲ್ಲ ಕ್ಲೀನ್ ಮಾಡಿಕ್ಕಿದ್ವಿ, ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀವಿ. ಈಗ ನಾನು ಫಸ್ಟು ಒಲೆ ಹಚ್ಚೋಣ ಅಂತ ಹೇಳಿಬಿಟ್ಟು ಒಲೆ ಹಚ್ಚೋದಕ್ಕಂತ ಬಂದೆ. ಎಲ್ಲ ಫುಲ್ ಅಲ್ಡೋಗಿದೆ. ಬ್ರಹ್ಮರಾಜ ಇಬ್ಬರು ಸೇರಿಕೊಂಡು ಎಲ್ಲ ಕವರ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಅಳ್ಬಿಟ್ಟಿದ್ದಾರೆ. ಇವಾಗ ಅದನ್ನೆಲ್ಲ ಸರಿ ಮಾಡಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಲೆ ಹಚ್ಚಬೇಕು. ಬೆಳಗ್ಗೆ ಫಸ್ಟು ಬಿಸಿನೀರು ಇರಬೇಕು, ಯಾಕಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಮಕ್ಕಳಿಗಂತೂ ಬಿಸಿನೀರು ಬೇಕೇ ಬೇಕು. ಹಾಗಾಗಿ ಫಸ್ಟು ಒಲೆ ಹಚ್ತಾ ಇದ್ದೀನಿ. ಇದು ನೋಡಿದ ತಕ್ಷಣ ಒಂದು ಸಲ ನಂಗೆ ತಲೆ ಗೆರ್ರಂಗಾಯಿತು, ಯಾಕಂದರೆ ಈ ರೀತಿ ನಾವು ಇಟ್ಕೊಳ್ಳೋದೇ ಇಲ್ಲ. ನೈಟು ಈ ರೀತಿ ಮಾಡಿದ್ದಾರೆ ಇಬ್ಬರೂ ಸಹ. ಮತ್ತು ಅವ್ರಿಗೆ ಏನು ಹೇಳೋದಕ್ಕೂ ಆಗಲ್ಲ ಅಥವಾ ಹೆದರ್ಸೋದಕ್ಕೂ ಆಗೋದಿಲ್ಲ. ಎಷ್ಟು ಹೇಳಿದರೂ ಕೂಡ ಹೋಗಿ ಆಟ ಆಡ್ತಾ ಇರ್ತಾರೆ. ಆದರೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ನಮಗೆ, ಯಾಕಂದರೆ ಇದು ಒಲೆ ಇರೋದ್ರಿಂದ ಮತ್ತು ಫುಲ್ ಕಟ್ಟಿಗೆ ಎಲ್ಲ ಅಲ್ಲೇ ಇಟ್ಟಿದ್ದೀವಿ. ಹಾಗಾಗಿ ಸ್ವಲ್ಪ ಭಯ, ಏನಾದರೂ ಕಡ್ಡಿಗೀರಿ ಏನಾದರೂ ಅದರೊಳಗೆ ಹಾಕ್ಬಿಟ್ರೆ ಹೆಂಗಪ್ಪ ಅಂತ ಹೇಳಿ. ಮತ್ತು ಪಕ್ಕದಲ್ಲೇ ಕೂಡ ಸಿಲಿಂಡ್ರ್ ಇರೋದ್ರಿಂದ ಸ್ವಲ್ಪ ನೋಡ್ಕೋತಾನೆ ಇರಬೇಕು. ಮತ್ತು ದೀಪದ ಕಡ್ಡಿ ಏನಿದೆ ಅದನ್ನು ಕೈಗೆ ಸಿಗದೇ ಇರೋ ರೀತಿ ಇಟ್ಬೇಕು. ಹಾಗಾಗಿ ಸ್ವಲ್ಪ ಅವ್ರನ್ನ ನೋಡೋದು ಅಬ್ಸರ್ವ್ ಮಾಡೋದೇ ಆಗುತ್ತೆ. ಮನೇಲಿ ಚಿಕ್ಕ ಮಕ್ಕಳು ಇದ್ದರೆ ಸಾಕು, ಮನೇಲಿ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ, ಹೊತ್ತು ಕಳೆಯೋದು ಗೊತ್ತಾಗಲ್ಲ, ಕೆಲಸ ಎಕ್ಸ್ಟ್ರಾ ಎಷ್ಟು ಮಾಡ್ತೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಕೆಲಸ ಮಾಡಬೇಕು, ನಾವು ಎಷ್ಟು ಸರಿಗೆ ಇಟ್ಟರೂ ಕೂಡ ಅದು ಸರಿಗೆ ಇಡೋಕ್ಕಾಗೋದಿಲ್ಲ. ನಾವು ಇಕ್ಕಿರೋ ಪ್ಲೇಸಲ್ಲಿ ಯಾವ ವಸ್ತುಗಳು ಸಹ ಕರೆಕ್ಟಾಗಿ ಸಿಗೋದಿಲ್ಲ. ಇನ್ನೂ ಸ್ವಲ್ಪ ಅವರು ದೊಡ್ಡವರಾಗಬೇಕು, ಅವ್ರಿಗೂ ಕೂಡ ತಿಳುವಳಿಕೆ ಬರಬೇಕು. ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಬೇಕು. ಇವಾಗಿವಾಗ ಅಂದರೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಜಯ್ದು, ಆದರೂ ಆವಾಗವಾಗ ತರಲೆ ಮಾಡ್ತಾನೆ ಇರ್ತಾನೆ. ಅದೇನಪ್ಪ, ಪಕ್ಕದಲ್ಲಿ ಅಷ್ಟು ದೊಡ್ಡ ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀರಲ್ಲ, ಏನಂತಂದರೆ ಅದು ಬೇಡದೇ ಇರೋಂಥ ಸಾಮಾನುಗಳಂದರೆ ಸ್ಟೀಲ್ ಪಾತ್ರೆ ಮತ್ತು ಸಿಲ್ವರ್ ಪಾತ್ರೆಗಳು, ಅದೆಲ್ಲ ಮುರಿದೋಗಿರೋದು ಮತ್ತು ಹಾಳಾಗಿರೋಂಥದ್ದನ್ನು ಆ ಒಂದು ಚೀಲದಲ್ಲಿ ಹಾಕಿ ಕಟ್ಟಿಕ್ಕಿದ್ದೀವಿ. ಅದನ್ನು ಇವಾಗ ಅಂಗಡಿಗೆ ಹಾಕ್ಬಿಟ್ಟು ಮತ್ತು ಏನಾದರೂ ನಮಗೆ ಅಡುಗೆ ಮನೆಗೆ ಏನು ಬೇಕೋ ಅದನ್ನು ತಂದುಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕೂಡಿಸಿಕ್ಕಿದ್ದೀನಿ. ಈ ಥರ ತುಂಬಾ ಸಿಗುತ್ತೆ ಅಡುಗೆ ಮನೇಲಿ ಹುಡುಕಿದ್ರೆ ನಾವು ಬೇಡದಿರೋಂಥ ವಸ್ತುಗಳನ್ನ, ಅದನ್ನೆಲ್ಲ ಹಾಕ್ಬಿಟ್ಟು ನಮಗೆ ಬೇಕಾಗಿರೋಂಥ ಒಂದು ವಸ್ತುನಾದರೂ ನಾವು ಚೆನ್ನಾಗಿರೋ ತಂದುಕೊಂಡ್ರೆ ಬೆಟರ್ ಅಂತ ಹೇಳ್ಬೋದು. ಮನೆ ತುಂಬ ವಸ್ತುಗಳನ್ನ ಇಡೋದಕ್ಕಿಂತ ಬೇಡದೇ ಇರೋದನ್ನೆಲ್ಲ ತೆಗೆದು ಈ ರೀತಿ ಮುರಿದೋಗಿರೋಂಥದ್ನೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಹೊಸದು ಅಂದರೆ ನಮಗೆ ಯೂಸ್ ಆಗುವಂಥದ್ದನ್ನು ಮಾತ್ರ ನಾವು ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅದರಿಂದ ನಮಗೆ ಕೆಲಸನೂ ಕೂಡ ಕಡಿಮೆ ಆಗುತ್ತೆ ಅಲ್ವಾ, ಸ್ವಲ್ಪ ಸ್ಪೇಸ್ ಕೂಡ ಉಳಿತೆ ಅಡುಗೆ ರೂಮಲ್ಲಿ. ಕೆಲವೊಂದಷ್ಟು ಸ್ಪೇಸ್ ನನಗೆ ಇಕ್ಕೋದಕ್ಕೆ ಜಾಗ ಕೂಡ ಇರ್ತಾ ಇರಲಿಲ್ಲ, ಹಾಗಾಗಿ ಅದನ್ನೆಲ್ಲ ತೆಗ್ದಿರೋದ್ರಿಂದ ನನಗೆ ಇಡೋದಕ್ಕೆ ಸಾಮಾನುಗಳನ್ನ ಇಕ್ಕೋದಕ್ಕೆ ತುಂಬ ಜಾಗ ಅಂತ ಅನಿಸ್ತಾ ಇದೆ. ಹಾಗಾಗಿ ನನಗೂ ಕೂಡ ಅನಿಸ್ತು, ಹೌದಲ್ವಾ, ನಾನು ಇದನ್ನೆಲ್ಲ ಮೊದಲೇ ಎಲ್ಲ ತೆಗ್ದಿಟ್ಬಿಟ್ಟಿದ್ರೆ ಎಷ್ಟೊಂದು ನಮಗೆ ಪ್ಲೇಸ್ ಸೇವ್ ಆಗ್ತಾ ಇತ್ತು ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಅದನ್ನೆಲ್ಲ ತೆಗ್ದಿದ್ದೀನಿ, ತೆಗ್ದುಬಿಟ್ಟು ಅದನ್ನೆಲ್ಲ ಹಾಕಿಟ್ಟಿದ್ದೀನಿ. ನೋಡಬೇಕು ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹೋಗಿಬಿಟ್ಟು ಅದನ್ನು ಹಾಕಿ ಬೇರೆ ಏನಾದರೂ ತೊಗೊಂಡು ಬರ್ತೀನಿ. ನಮ್ಮ ಮನೆಗಳಲ್ಲಿ ಬೇಡದಿರೋಂಥ ವಸ್ತುಗಳು ತುಂಬಾ ಇರುತ್ತೆ. ಎಕ್ಸಾಂಪಲ್ ಏನಂದರೆ, ನಮ್ಮ ಮನೆಗೆ ಯಾರಾದರೂ ಬರ್ತಾರೆ ಗೆಸ್ಟ್, ಅವ್ರು ಏನಾದರೂ ನಮ್ಗೆ ತಂದು ಕೊಡ್ತಾರೆ, ಅದನ್ನು ನಾವು ಹಾಗೆ ಇಟ್ಕೊಂಡ್ಬಿಡ್ತೀವಿ. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ಕೊಡೋಣ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡ್ಬಿಡ್ತೀವಿ, ಅದು ಹಾಗೆ ಉಳಿದೋಗುತ್ತೆ. ಅದು ಕೂಡ ನಮ್ಮ ಮನೇಲಿ ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಯಾರಾದರೂ ಮನೆಗೆ ಹೋದಾಗ, ಇಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಹೋದಾಗಲೂ ಆದರೂ ಅವರು ಇಲ್ಲ ಈ ಥರ ಐಟಮ್ಸ್ ಇದೆ ನಮ್ಮಲ್ಲಿ, ಬೇಕಾದ್ರೆ ನೀವು ತೊಗೋ ಅಂತಂದು ಏನಾದರೂ ಹೇಳ್ತಾರಲ್ವ, ಓಕೆ ನಮಗೆ ಓಕೆ ಅದು ಚೆನ್ನಾಗಿದೆ ಅಲ್ವಾ ತೊಗೊಳೋಣ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಬಿಡ್ತೀವಿ. ಆಮೇಲೆ ತೊಗೊಂಬಂದುಬಿಟ್ಟು ಮತ್ತೆ ಮನೇಲಿ ಇಟ್ಕೋತೀವಿ, ಅದು ಕೂಡ ಎಕ್ಸ್ಟ್ರಾ ಆಗುತ್ತೆ. ಈ ರೀತಿ ನಮ್ಗೆ ಬೇಕಿದ್ದರೂ ಅಥವಾ ಬೇಡದೇ ಇದ್ದರೂ ಕೂಡ ನಾವು ತೊಗೊಂಬರೋಂಥದ್ದು ಜಾಸ್ತಿ ಇರುತ್ತೆ. ಮತ್ತು ಕೆಲವೊಂದಷ್ಟು ಐಟಮ್ಸ್ ನಮ್ಮ ಹತ್ರ ಇದ್ದರೂ ಕೂಡ ಅದನ್ನು ಅನ್ನೆಸೆಸರಿಯಾಗಿ ತೊಗೊತಾ ಇರ್ತೀವಿ. ಮತ್ತು ಆನ್ಲೈನಲ್ಲಂದರೂ ಹೇಳಲೇಬಾರ್ದು, ಸಿಕ್ಕಾಪಟ್ಟೆ ಐಟಮ್ಸು ನೋಡ್ತಾ ಇದ್ದಂಗಲೇ ನಮಗೆ ಇಷ್ಟ ಆಗಿಬಿಡುತ್ತೆ, ಓಕೆ ಇದನ್ನು ತೊಗೊಳ್ಳೋಣ ಇಲ್ಲಾಂದರೆ ಇದನ್ನು ತೊಗೊಳ್ಳೋಣ ಅಂತಂದು ಹೇಳಿಬಿಟ್ಟು ತೊಗೋತಾ ಇರ್ತೀವಿ. ಮನೇಲಿ ಇರುತ್ತೆ ಬಟ್ ಆದರೂ ಕೂಡ ಅದೇನೋ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡ್ಬಿಡ್ತೀವಿ. ಅದಕ್ಕೂ ಕೂಡ ನಮ್ಮ ಮನೇಲಿ ಎಕ್ಸ್ಟ್ರಾ ಕೆಲಸ ಕೂಡ ಆ್ಯಡ್ ಆಗುತ್ತೆ, ಮತ್ತು ಎಕ್ಸ್ಟ್ರಾ ಸ್ಪೇಸ್ ಕೂಡ ಅದಕ್ಕಂತ ನಾವು ಕೊಡಬೇಕಾಗತ್ತೆ. ಈ ರೀತಿ ನಮ್ಮ ಮನೇಲಿ ಬೇಡದೇ ಇರೋ ವಸ್ತುಗಳನ್ನ ನಾವೇ ತೊಗೊಂಡು ಇಟ್ಕೊಂಡು ನಾವೇ ಕೆಲಸನ ಎಕ್ಸ್ಟ್ರಾ ಮಾಡ್ಕೋತೀವಿ. ಅದ್ರ ಬದಲು
ನಮ್ಗೆ ಬೇಡದಿರೋ ವಸ್ತುಗಳನ್ನ ತೊಗೊಳೋದು ಸ್ಟಾಪ್ ಮಾಡಿ, ಅಥವಾ ನಮ್ಮನೇಲಿ ಈ ರೀತಿ ಮುರಿದೋಗಿರೋಂಥ ಐಟಮ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದುಬಿಟ್ಟು, ಅಥವಾ ಕೆಲವೊಂದಷ್ಟು ಐಟಮ್ಸ್ ನಾವು ಯೂಸ್ ಮಾಡ್ತಾನೆ ಇರೋಲ್ಲ, ಅದನ್ನ ಹಾಗೆ ಇಟ್ಟಿರ್ತೀವಿ, ಅದನ್ನು ಬೇರೆಯವ್ರಿಗೆ ಕೊಡೋದ್ರಿಂದ ಅವರಾದರೂ ಯೂಸ್ ಮಾಡ್ಕೋತಾರೆ ಅಲ್ವಾ. ಸೊ ಆ ಥರನಾದರೂ ನಾವು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ನಾವು ಕೂಡಿಟ್ಬಿಟ್ಟು ಏನಾದರೂ ನಮ್ಗೆ ಯೂಸ್ ಆಗೋವಂಥದ್ದು ಮನೇಲಿ ಇಲ್ಲದೇ ಇರೋವಂಥ ಐಟಮ್ನ ನಾವು ತೊಗೊಂಬಂದು, ಇಲ್ಲ ನಾವು ಅದನ್ನ ಯೂಸ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಮಾತ್ರ ಅದನ್ನ ತೊಗೊಂಬಂದುಬಿಟ್ಟು ನಾವು ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳೋದ್ರಿಂದ ನಮಗೆ ಸ್ಪೇಸ್ ಕೂಡ ಉಳಿಯುತ್ತೆ, ಹಾಗೆ ನಮಗೆ ಎಕ್ಸ್ಟ್ರಾ ಅಮೌಂಟ್ ಹಾಕ್ಬಿಟ್ಟು ನಾವು ತೊಗೋಬೇಕಂತಂದು ಏನು ನೆಸೆಸಿಟಿ ಇರೋದಿಲ್ಲ, ಹಾಗೆ ಎಕ್ಸ್ಟ್ರಾ ಕೆಲಸನೂ ಕೂಡ ನಮಗೆ ಆ್ಯಡ್ ಆಗೋದಿಲ್ಲ. ಇದು ನನ್ನ ಅನಿಸಿಕೆ. ಸೊ ನಿಮಗೂ ಕೂಡ ಇದು ಒಪ್ಪಿಗೆ ಇದೆಯಾ, ಅಥವಾ ನಾನು ಹೇಳಿದ್ದು ಕರೆಕ್ಟಾಗಿದೆಯಾ ಅನ್ನೋದಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಏನಂದರೆ, ಹೊರಗಡೆ ಬಂದೆ, ಹೊರಗಡೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ, ಆದರೆ ಇಲ್ಲಿ ಆಕಳ ಬಂತು ಒಂದು ಹಸು, ಅದಕ್ಕೆ ನಾಯಿಗಳೆಲ್ಲ ಇದು ಮಾಡ್ತಾಯಿದ್ದಾವೆ, ಅಂದರೆ ಅದನ್ನು ಓಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದಾವೆ. ನಮ್ಮ ಬೀದಿಲಿ ಯಾವಾಗಲೂ ಹೀಗೆ ಆಗುತ್ತೆ, ಎಷ್ಟೋ ನಾಯಿಗಳು ಪಾಪ ಆಕಳುಗಳಿಗೆಲ್ಲ ಅದು ಅಟ್ಯಾಕ್ ಮಾಡುತ್ತೆ ಪಾಪ, ಅವು ಹೆದ್ರಕೊಂಡು ಹೆದ್ರಕೊಂಡು ಬರ್ತಾ ಇರೋದನ್ನೇ ಇವಾಗ ನಿಲ್ಲಿಸ್ಬಿಟ್ಟಿದೆ. ಯಾವುದು ಯಾವಾಗೋ ಒಂದ್ಸಲ ಒಂದು ಎರಡು ಬರುತ್ತೆ, ಅದೂ ಕೂಡ ಇವಾಗ ಸ್ಟಾಪ್ ಆಗಿಬಿಟ್ಟಿತ್ತು. ಮತ್ತು ಇಲ್ಲಿ ನೋಡಿದ್ರಲ್ವ, ಎಕ್ಸ್ಟ್ರಾ ಕೆಲಸ ಏನಂದರೆ, ಹೊರಗಡೆ ನಮ್ಮ ಗೋಡೆ ಏನಿದೆ ಅದೆಲ್ಲ ಹಾಳಾಗಿಬಿಟ್ಟಿತ್ತು, ಮತ್ತು ಅದು ಮೊನ್ನೆ ತಾನೇ ಮಳೆ ಬಂತಲ್ವ, ಮಳೆ ಬಂದಿದ್ದ ನೀರು ಫುಲ್ಲು ಒಳಗಡೆ ಬರ್ತಾ ಇತ್ತು, ಮನೆ ಒಳಗಡೆ ಅದು ಬರ್ತಾ ಇತ್ತು. ಅದು ನನಗಂತೂ ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಅದು ಫುಲ್ ಡೋ ಅಂದರೆ ನಾವು ಏನು ಮೇಲ್ಗಡೆಯಿಂದ ನೀರು ಬರುತ್ತೋ ಅದೆಲ್ಲ ಡೌನಲ್ಲಿ ಹೊರಗಡೆ ಹೋಗಬೇಕು, ಅದ್ರ ಬದಲು ಒಳಗಡೆ ಬರ್ತಾ ಇತ್ತು. ಬಾತ್ರೂಮ್ ಒಳಗಡೆ ಎಲ್ಲ ನೀರು, ಮನೆ ಮುಂದುಗಡೆ ಎಲ್ಲ ನೀರು, ಆ ಥರ ಎಲ್ಲ ಆಗಿಬಿಟ್ಟಿತ್ತು. ಆಮೇಲೆ ಅವರು ರಿಪೇರಿ ಮಾಡಿದವ್ರನ್ನ ಕರೆ ಕಳಿಸ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಒಡಿಸಿ ಅದನ್ನು ಡೌನ್ ಮಾಡಿಸ್ಬಿಟ್ಟು ನೀರು ಕರೆಕ್ಟಾಗಿ ಹೊರಗಡೆ ಹೋಗೋ ಥರ ಮಾಡಿಸ್ಕೊಂಡ್ವಿ. ಹಾಗಾಗಿ ಇದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಯಿತು. ನಂಗೆ ತುಂಬ ಬೇಜಾರಾಯಿತು ಇದರಿಂದ, ಯಾಕಂದರೆ ನನಗೆ ಎಷ್ಟೋ ಅಂದರೆ ಎಷ್ಟೊಂದು ಆಸೆಯಿಂದ ನಾವು ಮನೆಯನ್ನೆಲ್ಲ ನಾವು ನೀಟಾಗಿ ರೆಡಿ ಮಾಡ್ಕೊಂಡಿದ್ವಿ, ಪೇಂಟ್ ಎಲ್ಲ ಮಾಡಿಕೊಂಡು, ಆದರೆ ಇವಾಗ ನೋಡಿದ್ರೆ ಈ ರೀತಿಯಾಗಿ ಮತ್ತೆ ಸಿಮೆಂಟ್ ಆಯಿತು. ಒಂಥರ ಬೇಜಾರಾಯಿತು, ಇದೇನಪ್ಪ ಹೀಗಾಗೋಯ್ತಲ್ಲ, ಮತ್ತೆ ಎರಡೆರಡು ಸಲ ಕೆಲಸ ಆಯ್ತಲ್ಲ ಇದು ಅಂತ ಹೇಳಿ, ಇವಾಗ ಮತ್ತೆ ಹೊಡೆದು ಕೆಲಸ ಮಾಡಿದರು, ಮತ್ತು ಇವಾಗ ಮತ್ತೆ ಎಕ್ಸ್ಟ್ರಾ ರೀಪೇಂಟಿಂಗ್ ಮತ್ತೆ ಮಾಡ್ಕೋಬೇಕು ಹೊರಗಡೆ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿಬಿಟ್ರೆ ಈ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಅವರು ನಾವು ಎಷ್ಟು ಹೇಳಿದ್ರು ಕೂಡ ಅದು ಮಾತು ಕೇಳ್ದೇ ಈ ರೀತಿ ಮಾಡಿದರು, ನಮಗೂ ಕೂಡ ತುಂಬ ಬೇಜಾರಾಯಿತು ಈ ಥರ ಆಗಿದ್ದು. ಮತ್ತು ಇವಾಗ ಎಕ್ಸ್ಟ್ರಾ ನಮ್ಮ ಅವರಿಗೂ ಕೂಡ ನಾವು ಅಮೌಂಟ್ ಕೂಡ ಕೊಡೋ ಥರ ಆಯಿತು, ಅದೊಂದು ಸ್ವಲ್ಪ ನಮ್ಗೆ ಡಿಸಪಾಯಿಂಟ್ ಆಯಿತು ಇದರಿಂದ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನಿಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನೀರೆಲ್ಲ ಬಿಟ್ಟಿದ್ರಲ್ವ, ನೀರೆಲ್ಲ ತುಂಬಿಸ್ಕೊಂಡೆ. ಇಷ್ಟು ದಿನ ಕೊಡಪ್ಪನ ಹೊತ್ಕೊಂಡೇ ಇರಲಿಲ್ಲ, ಅಮ್ಮ ತುಂಬ ಪಾಪ ಬೇಡ ಬೇಡ ಒಂದು ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಕೊಡಪ್ಪನ ಕೂಡ ಊರೋದಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತು ಕೊಡಪ್ಪನ ಎಲ್ಲ ಇಟ್ಕೊಂಡು ನೀರೆಲ್ಲ ಹಾಕಿ ನನಗೆ ಖುಷಿಯಾಯಿತು, ಹೇಳಬೇಕಾದ್ರೆ ತುಂಬಾ ಖುಷಿಯಾಯಿತು. ಯಾಕಂದರೆ ಸ್ವಲ್ಪನಾದರೂ ನನ್ನ ಅಮ್ಮಂಗೆ ಹೆಲ್ಪ್ ಮಾಡೋ ಥರ ಆಯ್ತಲ್ಲಪ್ಪ ಅಂತ ಹೇಳಿ, ಪಾಪ ಈ ಕೆಲಸನೂ ಮಾಡ್ಕೋತಾಯಿದ್ರು, ಮನೇಲಿ ನನಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು, ಹಂಗಾಗಿ ಇದೊಂದು ಸ್ವಲ್ಪ ನನಗೂ ಕೂಡ ಖುಷಿಯಾಯಿತು. ಅದಾದಮೇಲೆ ಹೊರಗಡೆ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ರಂಗೋಲಿ ಹಾಕೋದು ತುಂಬ ವೇಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಮನೆ ಮುಂದುಗಡೆ. ಯಾಕಂದರೆ ನೀರು ಬಿಟ್ಟಿರ್ತಾರೆ, ನೀರು ತುಂಬಬೇಕಾದ್ರೆ ಈ ಚಿಕ್ಕ ರೋಡಾಗಿರೋದ್ರಿಂದ ನೀರು ಬಿದ್ದೇ ಬೀಳುತ್ತೆ, ಮತ್ತು ಹೊರಗಡೆ ರಂಗೋಲಿ ಹಾಕಿರೋದು ಹೋಗೇ ಹೋಗುತ್ತೆ. ಹಂಗಾಗಿ ಅಲ್ಲಿ ಹಾಕಲಿಲ್ಲ, ಬರೀ ಇಲ್ಲಿ ಹೊಸ್ಲತ್ರ ಅಷ್ಟೇ ರಂಗೋಲಿನ ಸಿಂಪಲಾಗಿ ಹಾಕ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ನನಗೆ ರಂಗೋಲಿ ಬಿಡಿಸೋದಂದರೆ ತುಂಬ ಇಷ್ಟ, ಆದರೆ ಈ ರೀತಿ ಪರಿಸ್ಥಿತಿ ಇದ್ದಾಗ ನಾವೇನು ಮಾಡೋದಕ್ಕಾಗಲ್ವಲ್ಲ, ಹಾಗಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕಂತ ಹೇಳಿಬಿಟ್ಟು ಸುಮ್ಮನಾದೆ. ಹೊರಗಡೆ ಬಂದರೆ ಇಲ್ಲಿ ನನ್ನ ಮಗ ನೋಡಿದರೆ ಎದ್ದಾಳಪ್ಪ ಹೋಮ್ವರ್ಕ್ ಮಾಡು ಹೋಮ್ವರ್ಕ್ ಮಾಡಂದರೆ ಮಲ್ಕೊಂಡು ನಾಟಕ ಮಾಡ್ತಾ ಇದ್ದಾನೆ. ನೈಟ್ ಹೋಮ್ವರ್ಕ್ ಮಾಡಿದ್ರೂ ಮಾಡಲಿಲ್ಲ, ಇಲ್ಲ ಇವಾಗ ಎದ್ದುಬಿಟ್ಟು ಹೋಮ್ವರ್ಕ್ ಮಾಡ್ತೀನಿ ಬೆಳಗ್ಗೆ ಅಂತ ಹೇಳಿದ್ದ, ಇವಾಗ ಎದ್ದಾಳಿಸಿದ್ರೆ ಈ ರೀತಿ ನಾಟಕ ಮಾಡ್ತಾ ಇದ್ದಾನೆ. ಒಳಗಡೆ ಬಂದು ನೋಡಿದರೆ ಇಲ್ಲಿ ಅಮ್ಮ ಆಗಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಅಮ್ಮ ಒಳಗಡೆ ಕೆಲಸ ಮಾಡ್ತಿರ್ತಾರೆ. ಈ ರೀತಿ ಒಬ್ಬರು ಒಂದೊಂದು ಕೆಲಸ ನಾವು ಮಾಡ್ಕೊಂಬಿಡ್ತೀವಿ, ನಮಗೆ ಅಷ್ಟೊಂದು ಹೆವಿ ಅಂತ ಅನಿಸೋದಿಲ್ಲ, ಬೇಗ ಬೇಗ ಕೆಲಸನೂ ಕೂಡ ಮುಗಿಯುತ್ತೆ, ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡ್ಬೋದು. ಹಾಗಾಗಿ ಭ್ರಮರ ಮತ್ತು ಅವ್ರ ಪಪ್ಪ ಇಬ್ಬರು ಇನ್ನೂ ಮಲ್ಕೊಂಡಿದ್ದಾರೆ. ಸ್ನಾನ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆ ರೂಮ್ಗೆ ಬಂದೆ. ಇವಾಗ ಟೈಮ್ ಬಂದುಬಿಟ್ಟು 8:30 ಆಯಿತು. ಇಷ್ಟೊತ್ತಿಗಾಗಲೇ ಟಿಫನ್ ಕೆಲಸ ಎಲ್ಲ ಮುಗಿದ್ಬಿಟ್ಟು ಮಕ್ಕಳು ಟಿಫನ್ ಮಾಡ್ತಾಯಿದ್ರು, ಆದರೆ ಇವತ್ತು ಲೇಟಾಗಿ ಆಗ್ತಾಯಿದೆ ಎಲ್ಲ ಕೆಲಸನೂ ಕೂಡ, ಯಾಕಂದರೆ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಎಲ್ಲ ಕೆಲಸನೂ ಲೇಟು. ಸ್ವಲ್ಪ ಬೇಗ ಎದ್ದುಬಿಟ್ರೆ ಎಲ್ಲ ಕೆಲಸನೂ ಫಾಸ್ಟಾಗಿ ಆಗಿಬಿಡುತ್ತೆ.
ಅದಕ್ಕೆ ಸಿಂಪಲಾಗಿ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಆಗಲೇ ರೈಸ್ ಮಾಡಿ ಇಕ್ಕಿದ್ದಾರೆ. ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ, ಆದರೆ ಇಲ್ಲಿ ಅಮ್ಮ ಏನು ಮಾಡಿದ್ದಾರೆ ಅಂದರೆ ಅಂಗಡಿಗೆ ಹೋಗಿದ್ರು, ಪಾಪ ಮರ್ತು ಬಂದುಬಿಟ್ರು. ಫ್ರೈಡ್ ರೈಸ್ ಪ್ಯಾಕೆಟು ಅಂದರೆ ಪೌಡರ್ ಬರುತ್ತಲ್ವ ರೆಡಿ, ಅದು ಮರ್ತು ಬಂದಿದ್ದರು. ಮತ್ತು ನಾನು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಮತ್ತೆ ಹೋದೆ, ಹೋಗ್ಬಿಟ್ಟು ಮತ್ತೆ ತೊಗೊಂಬಂದುಬಿಟ್ಟು ಮಾಡಿದೆ. ಸಿಂಪಲಾಗಿ ಇರುತ್ತೆ, ಬಟ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ಚೀನೀಸ್ ಫ್ರೈಡ್ ರೈಸ್ ಪೌಡರ್, ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಬೆಳಗ್ಗೆ ಟಿಫನಿಗಾಗಿರ್ಬೋದು ಮಾಡ್ಕೊಂಡು ಕೊಡ್ಬೋದು. ನನ್ನ ಮಕ್ಕಳಿಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಮಾತ್ರ. ಅಂದರೆ ಯಾವಾಗಲೂ ಮಾಡಲ್ಲ ಈ ರೀತಿ, ಏನಾದರೂ ನಮಗೆ ಟೈಮ್ ಇಲ್ಲ, ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಬೇಕಂದ್ರೆ ಟಿಫನ್ ಕೆಲಸ ಆಗಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅವ್ರಿಗೆ ಲಂಚ್ ಬಾಕ್ಸು ಕೂಡ ಆಗಬೇಕಂದ್ರೆ ಈ ರೀತಿ ಏನಾದರೂ ಮಾಡ್ಕೋತೀನಿ ಇವತ್ತು. ಸೊ ಅದೇ ರೀತಿಯೇ ಮಾಡ್ತಾ ಇದ್ದೀನಿ. ಇನ್ನೇನು ಎಲ್ಲ ಮುಗಿತಾ ಬಂತು. ನನ್ನ ಮಗಳು ರೆಡಿಯಾಗಿ ನಿಂತ್ಕೊಂಡು ಏನು ಮಾಡ್ತಿದ್ದೀಯಾ ಅಂತಂದೆಲ್ಲ ಕೇಳ್ತಾ ಇದ್ಲು, ಅವಳಿಗೆ ಗೊತ್ತಿರಲಿಲ್ಲ ನಾನು ಇದು ಮಾಡ್ತಾ ಇರೋದು. ಹಾಗಾಗಿ ಹೇಳಿದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಹೋದ್ಲು. ಇವಾಗ ರೈಸ್ ಹಾಕ್ಬಿಟ್ಟು ಅದು ಒಗ್ಗರಣೆಗೆ ಕಲಿಸ್ತಾ ಇದ್ದೀನಿ. ಇದಕ್ಕೇನು ನಾವು ಉಪ್ಪು ಖಾರ ಎಕ್ಸ್ಟ್ರಾ ಏನು ಹಾಕೋದೇ ಬೇಡ, ಎಲ್ಲ ಕರೆಕ್ಟಾಗಿರುತ್ತೆ. ಬೇಕಾದರೆ ನಮಗೇನಾದರೂ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅಂದರೆ ನೀವು ಉಪ್ಪನ್ನ ಎಕ್ಸ್ಟ್ರಾ ಹಾಕ್ಕೋಬೋದು. ಖಾರ ಮಾತ್ರ ಬೇಡ, ಯಾಕಂದರೆ ಖಾರ ಇದರಲ್ಲೆಲ್ಲ ಇರುತ್ತೆ, ಚೀನೀಸ್ ಫ್ರೈಡ್ ರೈಸಲ್ಲಿ ಖಾರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು, ಟೇಸ್ಟ್ ಮಾಡಿ ನೋಡಿ ಯಾಕೋ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಯಾಕಂದರೆ ಅಮ್ಮ ರೈಸ್ಗೆ ಉಪ್ಪು ಹಾಕಿಲ್ಲ, ಹಾಗೇ ಇಟ್ಬಿಟ್ಟಿದ್ದಾರೆ, ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ಹಾಗಾಗಿ ಮತ್ತೆ ನಾನು ಉಪ್ಪು ಹಾಕ್ಬಿಟ್ಟು ರೈಸ್ ಕಲಿಸಿದೆ. ಅದಕ್ಕೋಸ್ಕರ ಎರಡು ಕಡೆ ಚೆಕ್ ಮಾಡಿದೆ, ಒಂದು ಫ್ರೈಡ್ ರೈಸ್ನೂ ಚೆಕ್ ಮಾಡಿದೆ, ಇನ್ನೊಂದು ರೈಸ್ನೂ ಪಕ್ಕದಲ್ಲಿತ್ತಲ್ಲ ಅದನ್ನು ಚೆಕ್ ಮಾಡಿದೆ. ಉಪ್ಪಿಲ್ವಲ್ಲ ಅಂತ ಅವಾಗ ಗೊತ್ತಾಯಿತು, ಮತ್ತೆ ಉಪ್ಪು ಹಾಕ್ಬಿಟ್ಟು ಕಲಿಸಿದೆ. ಇವಾಗ ನನ್ನ ಮಕ್ಕಳಿಗೆ ಟಿಫನ್ ಮಾಡೋದಕ್ಕೆ ಕೊಟ್ಟೆ, ಅವರು ಕೂಡ ಟಿಫನ್ ಮಾಡಿದರು. ಮಾಡಾದಮೇಲೆ ಅವ್ರ ಪಪ್ಪ ಅಂದರೆ ನಮ್ಮ ಮನೆಯವರು ಅಜಯನ ಕರ್ಕೊಂಡು ಸ್ಕೂಲಿಗೆ ಹೋದರು. ನಾನಿಲ್ಲಿ ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವಳು ರೆಡಿಯಾಗಿ ನೋಡಿ ಎಲ್ಲ ಪಿಂಕ್ ಕಲರ್ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಬಿಟ್ಟಿದ್ದಾಳೆ. ಪಿಂಕ್ ಕಲರ್ ಡ್ರೆಸ್ಸು, ಪಿಂಕ್ ಕಲರ್ ಹೇರ್ ಬ್ಯಾಂಡ್ ಹಾಕ್ಕೊಂಡು ಅವಳಿಗೆ ರೆಡಿ ಮಾಡಬೇಕು. ತುಂಬ ಹೊತ್ತಿಂದ ಕರಿತಾಯಿದ್ಲು, ರೆಡಿ ಮಾಡಬಾರಮ್ಮ ನಾನು ರೆಡಿ ಮಾಡು ಅಂತ ಹೇಳಿ. ಈ ರೀತಿ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಅಂದರೆ ಹೆಣ್ಮಕ್ಳಿದ್ರೆ ನಮಗೂ ಕೂಡ ಖುಷಿ ಇರುತ್ತೆ, ಅವ್ರನ್ನ ರೆಡಿ ಮಾಡೋದಾಗಿರ್ಬೋದು, ಅವ್ರಿಗೂ ಕೂಡ ರೆಡಿ ಆಗೋದು ತುಂಬ ಖುಷಿ ಇರುತ್ತೆ. ಗಂಡು ಮಕ್ಕಳಿಗಾಗಲ್ಲ, ನಾವು ರೆಡಿ ಮಾಡ್ತೀವಿ ಬಾರೋ ಅಂತ ಕರೆದ್ರೂ ನನ್ನ ಮಗ ಬರೋದಿಲ್ಲ, ಏ ಹೋಗಮ್ಮ ಇರಲಿ ಅಂತ ಹೇಳ್ತಾರೆ. ಆದರೆ ನನ್ನ ಮಗಳು ನಾನು ಬರಲ್ಲ ಆದರೂ ಕೂಡ ಬಾ ನಾನು ರೆಡಿ ಮಾಡು ಅಂತ ಹೇಳಿ ಕರೀತಾಳೆ. ಇಷ್ಟೇ ಡಿಫ್ರೆನ್ಸ್ ನೋಡಿ. ಅದಾದಮೇಲೆ ಇದು ನನ್ನ ಟಿಫನ್ ಟೈಮು. ಈಗ ಟಿಫನ್ ಬೇಗ ಬೇಗ ಮುಗಿಸಿ, ನಂದು ಇನ್ನೂ ಎಕ್ಸ್ಟ್ರಾ ಕೆಲಸ ಇದೆ ಅಂದರೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹಾಗಾಗಿ ಫಾಸ್ಟಾಗಿ ಟಿಫನ್ ಮಾಡ್ತಾ ಇದ್ದೀನಿ. ಫ್ರೈಡ್ ರೈಸ್ ತಿಂತಾ ಇಲ್ಲ, ನನಗೆ ರೈಸು ಸಾಂಬಾರೇ ತುಂಬ ಇಷ್ಟ. ರೈಸು ಸಾಂಬಾರು ಇತ್ತು ಅಂದರೆ ರಾತ್ರಿ ರೈಸು ಮತ್ತು ಸಾಂಬಾರು ಇತ್ತು, ಅದನ್ನು ತಿನ್ನೋಣ ಅಂತ ಹೇಳಿಬಿಟ್ಟು ಕೂತಿದ್ದೀನಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಇಷ್ಟೊತ್ತು ನಿಮ್ಮ ಟೈಮ್ನ ಕೊಟ್ಟಿದ್ದಕ್ಕೆ ತುಂಬ ತ್ಯಾಂಕ್ಸ್. ಬಾಯ್ ಬಾಯ್.